ಎಜುಕೇಷನ್ ಎಕ್ಸ್ಪೋಗೆ ಈಗಾಗಲೇ ಚಾಲನೆ ಸಿಕ್ಕಿದೆ. ದೀಪ ಬೆಳಗೋದ್ರ ಮುಖಾಂತರ ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ. ಈಗಷ್ಟೇ ನಡೆದಿದೆ. ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನು, ಯಾವ ರೀತಿಯಾಗಿ ಈ ಎರಡು ದಿನಗಳ ಕಾರ್ಯಕ್ರಮದ ಮುಖಾಂತರ ವಿದ್ಯಾರ್ಥಿಗಳನ್ನ ತಲುಪುವಂತಹ ಕೆಲಸವನ್ನ ಈ ಎಜುಕೇಷನ್ ಎಕ್ಸ್ಪೋ ಮಾಡಲಿದೆ. ಅದರ ಜೊತೆಗೆ ಕಾರ್ಯಕ್ರಮದ ನಿಮಿತ್ತ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡ ಪ್ರಭದ ಪ್ರಧಾನ ಸಂಪಾದಕರಾಗಿರುವ ಶ್ರೀಯುತ ರವಿ ಹೆಗ್ಡೆ ಸರ್ ಅವರಲ್ಲಿ ವೇದಿಕೆಯನ್ನ ಅನುವು ಮಾಡಿಕೊಡ್ತಾ ಇದ್ದೀನಿ. ದಯವಿಟ್ಟು ಸರ್ ಎರಡು ನುಡಿಗಳು. ಎಲ್ರಿಗೂ ನಮಸ್ಕಾರ. ಕಳೆದ ಒಂದು ಒಂದೂವರೆ ವರ್ಷದಿಂದ ನಾವು ಜೀವಮಾನದಲ್ಲಿ ಏನು ನೋಡಬಾರ್ದಾಗಿತ್ತು ಅದನ್ನೆಲ್ಲ ನೋಡ್ಬಿಟ್ವಿ. ಕರೋನಾ, ಕೋವಿಡ್ 19 ಪ್ಯಾಂಡಮಿಕ್, ಜೀವಮಾನದಲ್ಲಿ ನಾವು ಅಂದ್ಕೊಂಡಿರಲಿಲ್ಲ ಈ ಥರ ಆಗತ್ತೆ ಅಂತೇಳಿ ಹೇಳಿ. ಆವಾಗವಾಗ ಒಂದೊಂದು ಜೋಕ್ ಬರುತ್ತೆ. ನಾವು 21ನೇ ಶತಮಾನದಲ್ಲಿ ನಮ್ಮ ಹಾರುವ ಕಾರುಗಳೆಲ್ಲ ಬರುತ್ತೆ ಅಂತೇಳಿ ಹೇಳಿ, ದ ಫ್ಲೈಯಿಂಗ್ ಕಾರ್ಸ್ ವಿಲ್ ಬಿ ಸೀನ್ ಆನ್ ದ ಸ್ಕೈ ಆ್ಯಂಡ್ ರೋಡ್ಸ್ ಅಂತ. ಆದರೆ ಲಾಸ್ಟ್ ಒಂದು ವರ್ಷದ ಹಿಂದೆ ಲಾಕ್ಡೌನ್ ಅನೌನ್ಸ್ ಮಾಡಿದಾಗ ಹಾರ್ತಾ ಇರೋ ವಿಮಾನ ಕೂಡ ಕಾಣಿಸೋಕ್ಕಾಗಿಲ್ಲ ನಮಗೆ, ಅದು ಕೂಡ ಗ್ರೌಂಡ್ ಆಗೋಯ್ತು. ಆ ಪರಿಸ್ಥಿತಿ ಬಂದ್ಬಿಡ್ತು. ಅಂಥ ಒಂದು ಡಿಫಿಕಲ್ಟ್ ಸಿಚುವೇಷನ್ನಲ್ಲಿ ಎಲ್ಲ ಜೀವನದಲ್ಲಿ ಎಲ್ಲರೂ ಕಷ್ಟವನ್ನು ಅನುಭವಿಸಿದ ಹಾಗೆ ವಿದ್ಯಾಸಂಸ್ಥೆಗಳು, ವಿದ್ಯಾರ್ಥಿಗಳು ಕೂಡ ಭಾಳ ಸಂಕಷ್ಟವನ್ನು, ಅನ್ಸರ್ಟನಿಟಿಯನ್ನು ಅನುಭವಿಸಿದ್ರು. ಪರ್ಟಿಕ್ಯುಲರ್ಲಿ ಶಾಲೆಗಳು ನಡ್ಕೊಂಡು ಹೋಗ್ತಾ ಇತ್ತು, ಮಕ್ಕಳು ಕಾಲೇಜ್ಗೆ ಹೋಗ್ತಾ ಇದ್ರು ಅಥವಾ ಸ್ಕೂಲ್ಗೆ ಹೋಗ್ತಾ ಇದ್ರು. ನಾಳೆ ಬೆಳಗ್ಗೆಯಿಂದ ಶಾಲೆ ಕಾಲೇಜು ನಡೆಸೋಂಗಿಲ್ಲ, ವಿದ್ಯಾರ್ಥಿಗಳು ಶಾಲೆಗೆ ಹೋಗೋಂಗಿಲ್ಲ ಅಂತ. ಬಟ್ ಭಾಳ ಇನಿಷಿಯಲಿ ಭಾಳ ಎಲ್ರಿಗೂ ಸಂತೋಷ ಆಯ್ತು, ಏನು ನಾಳೆ ಬೆಳಗ್ಗೆ ಕಾಲೇಜಿಗೆ ಹೋಗೋಂಗಿಲ್ಲ ನಾವು ಅಂತೇಳಿ. ಏನು ಅದಕ್ಕಿಂತ ಸಂತೋಷ, ಇನ್ಯಾರಿಗೆ ಬೇಕು, ಸ್ಕೂಲ್ ಬೇಡ, ಏನು ಬೇಡ, ಮನೇಲಿ ಇದ್ರಾಯ್ತು, ಆಟಕೊಂಡ್ರಾಯ್ತು. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ಕಡೆ ಮಾಲ್ಗಳು ಬಂದಾಗೋಯ್ತಲ್ಲ, ಆವಾಗ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಕಾಲೇಜ್ಗಳಷ್ಟೇ ಬಂದಾಗಿ ಮಾಲ್ಗಳು ಓಪನ್ ಆಗಿದ್ದಿದ್ರೆ ಅಥವಾ ಥಿಯೇಟರ್ಸ್ ಓಪನ್ ಆಗಿದ್ದಿದ್ರೆ ಭಾಳ ಸಂತೋಷ ಆಗ್ತಿತ್ತೇನೋ. ಎಲ್ಲ ಕಡೆ ಬಂದಾಗಿದ್ದರಿಂದ ಲೈಫಲ್ಲಿ ಮುಂದೇನು ಅನ್ನೋಂಥ ಒಂದು ಸಮಸ್ಯೆ ಇತ್ತು. ಬಿಲೀವ್ ಮೀ, ಇನಿಷಿಯಲ್ಲು 4 ಮಂತ್ಸು 5 ಮಂತ್ಸು ಎಂಟೈರ್ ಏವಿಯೇಷನ್ ಇಂಡಸ್ಟ್ರಿ ಜಗತ್ತಿನ ಎಲ್ಲ ಕಡೆಗೂ ನಿಂತೋದ್ರೂ ಕೂಡ ಕೆಲವೇ ದಿನಗಳಲ್ಲಿ ಬೌನ್ಸ್ ಬ್ಯಾಕ್ ಆದಂಥ ಒಂದು ಇಂಡಸ್ಟ್ರಿ ಅಥವಾ ಒಂದು ಕ್ಷೇತ್ರ ಏನಾದರೂ ಇದ್ದರೆ ಶಿಕ್ಷಣ ಕ್ಷೇತ್ರ. ಭಾಳ ಬೇಗ ಕಾಲೇಜ್ಗಳು, ಯೂನಿವರ್ಸಿಟಿಗಳು ಆನ್ಲೈನ್ ಎಜುಕೇಷನನ್ನು ಪ್ರಾರಂಭ ಮಾಡಿಬಿಟ್ಟು, ವಿಡಿಯೋ ಟ್ಯೂಟಿಂಗನ್ನು ಸ್ಟಾರ್ಟ್ ಮಾಡಿಬಿಟ್ಟು, ಅಂಥ ಒಂದು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಫಸ್ಟ್ ಬಿಗಿನ್ ಆಗಿದ್ದು ಬೆಂಗಳೂರಿನ ಬೆಸ್ಟ್ ಆಫ್ ದ ಬೆಸ್ಟ್ ಕಾಲೇಜಸ್ ಆ್ಯಂಡ್ ಯೂನಿವರ್ಸಿಟಿಲಿ ಅನ್ನೋದು ನಮಗೆ ಭಾಳ ಹೆಮ್ಮೆಯ ವಿಚಾರ. ನಾವು ಸಿಲಿಕಾನ್ ಸಿಟಿ ಅಂತೇಳಿ ಹೇಳೋದಕ್ಕೂ, ನಾವು ಟೆಕ್ನಾಲಜಿಕಲ್ ಕ್ಯಾಪಿಟಲ್ ಅಂತೇಳಿ ಹೇಳೋದಕ್ಕೂ, ಆ ರೀತಿಯಾದಂಥ ಎಜುಕೇಷನ್ ಸಿಸ್ಟಮ್ನಲ್ಲಿ ಹೊಸ ಸಿಸ್ಟಮ್ ಬರೋದಕ್ಕೆ ಪ್ರಯತ್ನಗಳೆಲ್ಲ ಪ್ರಾರಂಭ ಆಗೋದಕ್ಕೂ ಬೆಂಗಳೂರೇ ಕಾರಣೀಭೂತವಾಯಿತು ಅನ್ನೋದು ನಮಗೆ ಸಂತೋಷದ ವಿಚಾರ. ಅವತ್ತು ಆನ್ಲೈನ್ ಎಜುಕೇಷನ್ ಪ್ರಾರಂಭದ ಎಷ್ಟು ದಿನ ಆಗತ್ತೆ ಅಂತ ಗೊತ್ತಿರಲಿಲ್ಲ. SSLC ಎಕ್ಸಾಮಿನೇಷನ್ ಆಗಬೇಕು, PUC ಎಕ್ಸಾಮಿನೇಷನ್ ಆಗಬೇಕು, ಎಕ್ಸಾಮಿನೇಷನ್ನು ಇಲ್ಲದೇ ಪಾಸ್ ಆಗುತ್ತೆ ಅಂತೇಳಿ ಹೇಳಿ ಬಂದಾಗ ಭಾಳ ಸಂತೋಷ ಆಯ್ತು ಎಲ್ಲರಿಗೂ. ಏನು ಎಕ್ಸಾಮಿನೇಷನ್ನಲ್ಲಿ ಇಲ್ಲಿವರೆಗೆ 5 ಅಟೆಂಪ್ಟು 6 ಅಟೆಂಪ್ಟು ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳು ಕೂಡ ಈ ಸತಿಗೆ ನಾವು ಪಾಸ್ ಆಗಿಬಿಡ್ತೀವಿ ಅಂತ ಭಾಳ ಸಂತೋಷ ಆಯಿತು. ಈ ಸತಿಗೆ ರಿಸಲ್ಟ್ ಕೂಡ ಹಾಗೇನೆ. ಭಾಳ ಮಜಾ ಅಂತಂದರೆ ಈ ಸತಿಗೆ SSLC ಎಕ್ಸಾಮಿನೇಷನ್ನಲ್ಲಿ ಎಲ್ಲರೂ ಪಾಸು ಅಂತೇಳಿ ಹೇಳಿದರು ಮಿನಿಸ್ಟ್ರು. ನಾವು ಹಾಗೆ ಹಾಕಿದ್ರಿ, ಎಲ್ಲರೂ ಪಾಸಾಗಿರುವ ಫಲಿತಾಂಶ ಇಂದು ಪ್ರಕಟ ಅಂತ ಹಾಕಿದ್ವಿ ನಾವು. ಬಟ್ ನಮಗೆ ಸರ್ಪ್ರೈಸ್ ಆಗೋ ಹಾಗೆ SSLC ಎಕ್ಸಾಮಿನೇಷನ್ ಎಲ್ಲ ಪಾಸ್ ಆದರೂ ಕೂಡ ಈ ಸತಿ ಒಬ್ಬರು ಫೇಲ್ ಆದರು. ಇದು ಹಿಂಗೆ, ಇದು ಹೀಗೂ ಉಂಟೆ, ಹೀಗೂ ಸಾಧ್ಯನಾ ಅಂತ ನಮಗೆ. ಯಾಕೆಂದರೆ ಅದು ಯಾರೋ ಒಬ್ಬ ವಿದ್ಯಾರ್ಥಿ ಬದಲಿಗೆ ಇನ್ನೊಬ್ಬರು ವಿದ್ಯಾರ್ಥಿ ಬಂದುಬಿಟ್ಟಿದ್ರಂತೆ, ಹಾಗಾಗಿ ಆ ಒಬ್ಬ ವಿದ್ಯಾರ್ಥಿ ಬಿಟ್ಟು ಉಳಿದವರೆಲ್ಲ ಪಾಸ್ ಆದರು. ಅದೇ ರೀತಿ PUCಯಲ್ಲೂ ಕೂಡ ನಾವು ಸುಪ್ರೀಂ ಕೋರ್ಟಿನ ತೀರ್ಮಾನದ ಪ್ರಕಾರ ಎಲ್ಲರೂ ಪಾಸ್ ಆಗಿಬಿಟ್ರು. ಪಾಸ್ ಆಗೋದು ಇಂಪಾರ್ಟೆಂಟ್ ಅಲ್ಲ, SSLC ಆದ ನಂತರ, PUC ಆದ ನಂತರ, CET ಆದ ನಂತರ, ಹಂಗಾರೆ ಮುಂದೇನು, ಬರೀ ಪಾಸ್ ಆಗೋದಷ್ಟೇ ಅಲ್ವಲ್ಲ, ಪಾಸು ಫೇಲು ಅನ್ನೋದಕ್ಕಿಂತ ಜೀವಮಾನದಲ್ಲಿ ಇಂಪಾರ್ಟೆಂಟ್ ಆದಂಥ ವಿಚಾರಗಳು ಬೇಕಾದಷ್ಟಿದೆ. ಏನು ಅನ್ನುವಂಥ ಒಂದು ಸಮಸ್ಯೆ ಅಥವಾ ಒಂದು ಗೊಂದಲ, ಅನ್ಸರ್ಟನಿಟಿ ಇದ್ದೇ. ಈ SSLC ಆದ ನಂತರ ಮಾಡೋದೇನು, PUC ಆದ ನಂತರ ಮಾಡೋದೇನು, ಡಿಗ್ರಿ ಆದ ನಂತರ ಮಾಡೋದು, ಇವತ್ತಿನ ಪ್ರಶ್ನೆ ಅಲ್ಲ, ಅದು ಮೊದಲಿಂದನೂ ಇತ್ತು. ನಾವು ವಿದ್ಯಾರ್ಥಿಗಳಾಗೋ ಕಾಲದಿಂದನೂ ಇತ್ತು, ನಮ್ಮ ಅಪ್ಪ ಅಮ್ಮ ವಿದ್ಯಾರ್ಥಿಗಳಾಗಿರೋ ಕಾಲದಿಂದ ಕೂಡ ಆ ಪ್ರಶ್ನೆ ಇತ್ತು. ಆದರೆ ಇವತ್ತಿನಷ್ಟು ಇನ್ಫಾರ್ಮೇಷನ್ ಅವತ್ತು ಇರಲಿಲ್ಲ. ಅವತ್ತು ಇನ್ಫಾರ್ಮೇಷನ್ನೇ ಇರಲಿಲ್ಲ. ಮುಂದೆ ನಮ್ದೇನು ಪಾಸ್ ಆಯ್ತಪ್ಪ ಬಿಡ, ಮುಂದೆ ಏನು ಮಾಡೋದು, ಅದು ಏನೋ ಜೀವನ ನಡೆಸ್ಕೊಂಡು ಹೋಗುತ್ತೆ, ದೇವರು ನಡ್ಸ್ಕೊಂಡು ಹೋಗ್ತಾನೆ ಬಿಡೋ ಅನ್ನೋ ಕಾಲ ಇತ್ತು ಒಂದು ಕಾಲದಲ್ಲಿ. ಇವತ್ತು ಆ ಇನ್ಫಾರ್ಮೇಷನ್ ಇಲ್ಲದೆ ಇರೋ ಕಾಲದಿಂದ ಇವತ್ತು ಇನ್ಫಾರ್ಮೇಷನ್ ಎಕ್ಸ್ಪ್ಲೋಷನ್ ಆಗ್ಬಿಟ್ಟು, ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್. ಅಲ್ಲಿ ನೋಡಿದ್ರೆ ಇನ್ಫಾರ್ಮೇಷನ್, ಇಲ್ಲಿ ನೋಡಿದ್ರೆ ಇನ್ಫಾರ್ಮೇಷನ್ನು, ಮೊಬೈಲಲ್ಲಿ ಇನ್ಫಾರ್ಮೇಷನ್, ಇನ್ಸ್ಟಾಗ್ರಾಮಲ್ಲಿ ಇನ್ಫಾರ್ಮೇಷನ್ನು, ವಾಟ್ಸಪ್ಪಲ್ಲಿ ಇನ್ಫಾರ್ಮೇಷನ್ನು,
ನಿಮಗೆ ಎಲ್ಲ ನೋಡಿದ್ರೆ ಇನ್ಫರ್ಮೇಷನ್ ಇನ್ಫರ್ಮೇಷನ್ ಆಗಿ ಈಗ ನಾವು ಏನು ಮಾಡ್ಲಿ ಅಂತ ಮತ್ತೆ ಸಿ ಆ ಪ್ರಶ್ನೆ ಏನಿದೆಯಲ್ಲ ನಾವು ಆದ ನಂತರ ಮುಂದೆ ಏನು ಅನ್ನುವಂತದ್ದು ಇದಕ್ಕೆ ನೀವು ಯಾವತ್ತೂ ಒಂದು ಕೌನ್ಸಿಲರ್ ಬೇಕಾಗುತ್ತೆ ಪರ್ಸನ್ ಟು ಪರ್ಸನ್ ಕೂತು ನಿಮಗೆ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕರೆಕ್ಟ್ ಆಗಿ ತಿಳಿಸ್ಕೊಟ್ಟು ನಿಮ್ಮ ಗೊಂದಲವನ್ನು ನಿವಾರಿಸಿ ಕಸ್ಟಮೈಸಿಂಗ್ ದ ಎಜುಕೇಷನ್ ಫಾರ್ ಯುವರ್ ನೀಡ್ಸ್ ಇದೆಯಲ್ಲ ದಟ್ ಈಸ್ ನೀಡ್ ಆಫ್ ದ ಅವರ್ ಇವತ್ತು ಆ ಥರದ್ದು ಇವತ್ತು ಎಲ್ಲ ಕಡೆಗೂ ಸಾಧ್ಯ ಆಗಲ್ಲ ಈ ಥರದ ಎಜುಕೇಷನ್ ಎಕ್ಸ್ಪೋದಲ್ಲಿ ಏನಾಗುತ್ತೆ ನಮ್ಮ ಬೆಂಗಳೂರಿನ ಒನ್ ಆಫ್ ದ ಟಾಪ್ ಮೋಸ್ಟ್ ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜಸ್ಸು ಬಂದಿದೆ ಇನ್ಫ್ಯಾಕ್ಟು ಈ ಸತಿಗೆ ನಾವು ಪ್ರಿಪೇರ್ ಮಾಡಿಕೊಂಡಂಥ ವ್ಯವಸ್ಥೆಗೆ ಮೀರಿ ನಮಗೆ ಇನ್ಸ್ಟಿಟ್ಯೂಷನ್ಗಳು ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಕೊನೆ ಗಳಿಗೆಯಲ್ಲಿ ನಾವು ಅವ್ರನ್ನೆಲ್ಲರನ್ನೂ ಅಕಮಡೇಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಬಹುಶಃ ನಮ್ಮ ಮುಂದಿನ ಎಡಿಷನ್ನಲ್ಲಿ ವಿ ವಿಲ್ ಅಕಮಡೇಟ್ ಮೋರ್ ನಂಬರ್ ಆಫ್ ಕಾಲೇಜಸ್ಸು ಯಾಕೆಂದರೆ ನಾವು ಸ್ಟಾಲ್ಸ್ ನಂಬರ್ಸನ್ನು ಜಾಸ್ತಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಈ ಫಿಕ್ಸ್ಡ್ ಪ್ರಿಪ್ರೇಷನ್ ಇರುವಾಗ ನಾವು ಅದನ್ನು ಲಾಸ್ಟ್ ಮೊಮೆಂಟಲ್ಲಿ ಅದು ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಸೊ ಹಾಗಾಗಿ ದ ಬೆಸ್ಟ್ ಆಫ್ ದ ಬೆಸ್ಟ್ ಯೂನಿವರ್ಸಿಟಿಗಳು ಇಲ್ಲಿ ಇದ್ದಾವೆ ಇದರ ಬೆಸ್ಟ್ ಯೂಸೇಜನ್ನು ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸು ತೊಗೋಬೇಕು ಅದ್ರ ಜೊತೆಗೆ ಇವತ್ತು ಇನ್ಸ್ಟಿಟ್ಯೂಷನ್ಸನ್ನು ನೋಡ್ತಾ ಇದ್ದೆ ನಾನು ಇಲ್ಲಿ ಆಕ್ಸ್ಫರ್ಡು ಕ್ಯಾಂಬ್ರಿಜ್ಜು ಅಂತೆಲ್ಲ ಹೆಸರುಗಳು ಕೇಳಿಸ್ತಿತ್ತಲ್ಲ ಮೊದಲೇ ನಮಗೆ ಈ ಇನ್ಸ್ಟಿಟ್ಯೂಷನ್ಗಳೆಲ್ಲ ಹೇಳಿದಾಗ ಏನೋ ವಿದೇಶದಲ್ಲಿರೋ ಒಂದು ಇನ್ಸ್ಟಿಟ್ಯೂಷನ್ನ ಹೆಸರಿನಲ್ಲಿ ಇಟ್ಕೊಂಬಿಡೋ ದೊಡ್ಡ ಫ್ಯಾಷನ್ನು ಅಥವಾ ಅಲ್ಲಿದ್ದು ಯಾವುದೋ ದೊಡ್ಡ ಹೆಸರನ್ನು ತೊಗೊಂಬಂದ್ರು ಅಂತ ಅನ್ನಿಸ್ತಿತ್ತು ಇಟ್ ಈಸ್ ನಾಟ್ ಸೋ ಟುಡೇ ಈ ಇನ್ಸ್ಟಿಟ್ಯೂಷನ್ಗಳು ಹೆಸರಿಗೆ ತಕ್ಕಾಗಿ ಇವತ್ತು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆಗ್ತಾ ಇದೆ ನಾನು ಒಂದೊಂದು ಕ್ಯಾಂಪಸ್ಸಿಗೆ ಹೋದಾಗ ನೋಡ್ತೀನಿ ನಾನು ದ ಇಂಟರ್ನ್ಯಾಷನಲ್ ಕ್ಯಾಂಪಸ್ ಎಷ್ಟಿದೆ ಅದಕ್ಕಿಂತನೂ ಬೆಸ್ಟ್ ಕ್ಯಾಂಪಸ್ಸಸ್ ಇವತ್ತು ನಮ್ಮ ಸಿಟಿಯಲ್ಲೇ ಇದೆ ನಿಮಗೆ ಇನ್ನೂ ಒಂದು ಮಾತು ಹೇಳಬೇಕು ಅಂತಂದರೆ ನಮಗೆ ಈ ಎಂಜಿನಿಯರಿಂಗ್ ಟೆಕ್ನಾಲಜಿಯಲ್ಲಿ ಐ ಐ ಟಿ ಇಸ್ ದ ಬೆಸ್ಟ್ ಅಂತ ಹೇಳ್ತೀವಿ ಅವನು ಐ ಐ ಟಿ ಪಾಸ್ ಅವನು ಐ ಐ ಟಿ ಈಸ್ ಎನ್ ಐ ಐ ಟಿ ಅಂತ ಇವತ್ತು ಟಾಪ್ ಒಂದು ನಾಲ್ಕೈದು ಐ ಐ ಟಿಗಳನ್ನು ಬಿಟ್ಟರೆ ಆ ಐ ಐ ಟಿಗಳ ಎಜುಕೇಷನ್ ಮಟ್ಟಕ್ಕಿಂತ ಆ ಎಜುಕೇಷನ್ ಸ್ಟ್ಯಾಂಡರ್ಡ್ಗಿಂತ ಆ ಎಜುಕೇಷನ್ ಡಿಗ್ರಿಗಿರೋ ವ್ಯಾಲ್ಯೂಗಿಂತ ನಮ್ಮ ಬೆಂಗಳೂರಿನಲ್ಲಿರುವ ಹಲವಾರು ಯೂನಿವರ್ಸಿಟಿಗಳು ಆ್ಯಂಡ್ ಕಾಲೇಜ್ಗಳಲ್ಲಿ ತಗೊಳ್ಳುವಂತಹ ನಿಮ್ಮ ಬಿಇ ಬಿ ಟೆಕ್ ಡಿಗ್ರಿಗಳು ಫಾರ್ ಬೆಟರ್ ಅಂದರೆ ಟಾಪ್ ಐ ಐ ಟಿಸ್ ಒಂದಿಷ್ಟು ನಮ್ಮ ಇನ್ಸ್ಟಿಟ್ಯೂಷನ್ಸ್ನ ಬಿಟ್ಬಿಟ್ರೆ ಇನ್ನು ಟಾಪ್ ನಮ್ಮ ಯೂನಿವರ್ಸಿಟಿಗಳು ಆ್ಯಂಡ್ ಕಾಲೇಜಸ್ಸಲ್ಲಿ ಬೆಂಗಳೂರು ಕೊಡೋ ಡಿಗ್ರಿಗಳು ಇಸ್ ಮಚ್ ಮೋರ್ ವ್ಯಾಲ್ಯೂಡ್ ಇನ್ ದ ಜಾಬ್ ಮಾರ್ಕೆಟ್ ಇವತ್ತು ಟಾಪ್ ಫೈವ್ ಟು ಟೆನ್ ಟೆಕ್ ಕಂಪ್ನೀಸ್ ಏನಿದ್ದಾವೆ ಇವತ್ತು ಅವು ಒಂದಿಷ್ಟು ಜನರನ್ನ ಐ ಐ ಟಿಯನ್ನು ಮಾಡಿದ್ದ ಫಿಲ್ಟರ್ ಮಾಡ್ಕೊಂಡು ನಂತರ ದೇ ಆರ್ ಲುಕಿಂಗ್ ಫಾರ್ ಪ್ಲೇಸ್ಮೆಂಟ್ಸ್ ಫ್ರಾಮ್ ದೀಸ್ ಕಾಲೇಜಸ್ ಸೊ ಹಾಗಾಗಿ ಇವತ್ತು ಅತ್ಯುತ್ಕೃಷ್ಟವಾದಂತಹ ಯೂನಿವರ್ಸಿಟಿಗಳು ಎಜುಕೇಷನ್ನು ಸಿಸ್ಟಮ್ಮು ಕ್ಯಾಂಪಸ್ಸು ಎಲ್ಲನೂ ಇವತ್ತು ಬೆಂಗಳೂರಿನಲ್ಲೇ ಸಿಗ್ತಾ ಇದೆ ಬಟ್ ಇದನ್ನೆಲ್ಲ ನೀವು ಬಂದು ನೋಡಿದವರೆಗೂ ನಿಮಗೆ ಗೊತ್ತಾಗಲ್ಲ ಈ ಥರದ್ದು ನಮ್ಮೂರಿನಲ್ಲಿ ಇದೆಯಾ ಅಂತ ಕೆಲವೊಂದ್ಸತಿ ಹಿತ್ತಳಗಿಳ ಮದ್ದಲ್ಲ ಅನ್ನೋ ತೀರದಲ್ಲಿ ನಮಗೆ ಅದು ಗೊತ್ತಿರಲ್ಲ ಸೊ ಇವತ್ತು ಈ ಇಂಟರ್ಯಾಕ್ಷನ್ನನ್ನು ಮಾಡೋದಕ್ಕೆ ನಾವು ಸುವರ್ಣ ನ್ಯೂಸ್ ಆ್ಯಂಡ್ ಕನ್ನಡಪ್ರಭದಿಂದ ಈ ಥರ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದಾಗ ಇನ್ಸ್ಟಿಟ್ಯೂಷನ್ಗಳು ಭಾಳ ಉತ್ಸಾಹದಿಂದ ಮುಂದೆ ಬಂದು ಪೇರೆಂಟ್ಸು ಆ್ಯಂಡ್ ವಿದ್ಯಾರ್ಥಿಗಳು ಬೆಳಿಗ್ಗೆಯಿಂದ ನಮ್ಮ ಉದ್ಘಾಟನೆಗಿಂತ ಮೊದಲಿಂದನೇ ವಾಕಿಂಗ್ ಪ್ರಾರಂಭ ಆಗಿದೆ ಇನ್ಫ್ಯಾಕ್ಟು ತುಂಬ ಜನ ಬಂದು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರಂತೆ ಈ ರಿಜಿಸ್ಟ್ರೇಷನ್ ಜೊತೆ ಬರೀ ನೋಡೋದಷ್ಟೇ ಅಲ್ಲ ನಮ್ಮಿಲ್ಲಿ ಸೆಮಿನಾರ್ಸ್ ಇದೆ ಇವತ್ತು ನಾಳೆ ಅತ್ಯುತ್ತಮವಾದ ಸೆಮಿನಾರ್ಸ್ಗಳು ಎಕ್ಸ್ಪರ್ಟ್ಸ್ ಕೊಡ್ತಾರೆ ಮೋಟಿವೇಶ್ನಲ್ ಸ್ಪೀಕರ್ಸ್ ಇದ್ದಾರೆ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳ ಬಗ್ಗೆ ಡಿಸ್ಕಷನ್ಸ್ ಇದೆ ಆ್ಯಂಡ್ ಈ ಇದರದೆಲ್ಲ ಸದುಪಯೋಗವನ್ನು ನೀವು ಪಡಿಸ್ಕೋಬೇಕು ಅಂತ ಇಂಥ ಒಂದು ಉತ್ತಮ ಕಾರ್ಯಕ್ರಮವನ್ನು ನಾವಿವತ್ತು ಉದ್ಘಾಟನೆ ಮಾಡಬೇಕು ಅಂತೇಳಿ ಹೇಳಿದಾಗ ನಮಗೆ ಹಲವಾರು ಹೆಸರುಗಳು ನಮ್ಮ ಮುಂದೆ ಬಂದು ಹೋಯಿತು ಆದರೂ ನಮ್ಮ ಈ ಕಾಲೇಜು ಹುಡುಗ ಹುಡುಗಿಯರ ಒಂದು ಹಾರ್ಟ್ ಥ್ರಾಬ್ ಅಂತೇಳಿ ಹೇಳ್ತೀವಲ್ಲ ಅದರಿಂದ ನಮಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರೇ ಇದಕ್ಕೆ ನಮಗೆ ಸೂಕ್ತವಾದಂಥ ಪರ್ಸನ್ ಅಂತ ಕೇಳ್ಕೊಂಡ್ವಿ ನಾವು ಬಟ್ ಬೇಸಿಕಲಿ ಈಸ್ ವೆರಿ ಅನ್ರೀಚಬಲ್ ಬೆಂಗಳೂರಲ್ಲಿ ಇದ್ರೂ ಭಾಳ ಜನರಿಗೆ ಸಿಕ್ಕಲ್ಲ ಅದರಲ್ಲೂ ನಮಗೂ ಈ ಸತಿಗೆ ಅನ್ರೀಚಬಲ್ ಯಾಕಾಯಿತು ಅಂತಂದರೆ ಅವರು ಒಂದು ಹೊಸ ಸಿನಿಮಾ ಗಾಳಿಪಟ ಟೂ ಶೂಟಿಂಗ್ಗಾಗಿ ಅವರು ಕುದುರೆಮುಖದಲ್ಲಿದ್ದರು ಅವರು ನಮಗಷ್ಟೇ ಅನ್ರೀಚಬಲ್ ಇರಲಿಲ್ಲ ಅವ್ರ ವೈಫಿಗೂ ಕೂಡ ಅನ್ರೀಚಬಲ್ ಆಗಿದ್ದರು ಅವರು ಸಾಮಾನ್ಯವಾಗಿ ಅದನ್ನು ಮಾಡಲ್ಲ ಆ ಧೈರ್ಯ ಯಾರಿಗೂ ಇರಲ್ಲ ಬಟ್ ಅವರು ಶೂಟಿಂಗಲ್ಲಿ ಇರೋದ್ರಿಂದ ಅಲ್ಲಿ ನೆಟ್ವರ್ಕ್ ಇಲ್ಲದೆ ಇರೋದ್ರಿಂದ ಅವ್ರಿಗೆ ರೀಚ್ ಆಗ್ತಿರಲಿಲ್ಲ ಬಟ್ ಸಮವು ನಾವು ಅವರ ಫ್ಯಾಮಿಲಿ ಜೊತೆಗೆ ಮಾತಾಡಿ ಇವರನ್ನು ಹಿಡಿದು ನಮ್ಗೆ ಬರಬೇಕು ಅಂತ ಕೇಳ್ಕೊಂಡಾಗ ಅದು ಕ್ವಾರಂಟೈನ್ ಅಂತ ದಟ್ ಈಸ್ ಫುಲ್ಲಿ ಆಕ್ಸಿಜನೇಟೆಡ್ ಜಾಗದಲ್ಲಿ ಕ್ವಾರಂಟೈನ್ನಲ್ಲಿ ಇದ್ರು ಅಂತ ಅವ್ರಿಗೆ ಒಂಥರ ಶೂಟಿಂಗ್ ವಾಸ್ ಎನಿವೇ ಅವರನ್ನು ನಾವು ಕೇಳ್ಕೊಂಡು ಭಾಳ ಪ್ರೀತಿಯಿಂದ ಬಂದರು ನಮ್ಮ ಸಂಸ್ಥೆ ಜೊತೆಗೆ ಅವರಿಗೆ ಭಾಳ ಅವಿನಾಭಾವ ಸಂಬಂಧ ಇದೆ ಅದರಲ್ಲೂ ಮುಖ್ಯವಾಗಿ ಟೆಲಿವಿಷನ್ ಜೊತೆಗೇ ಅವರಿಗೆ ಅವಿನಾಭಾವದ ಸಂಬಂಧ ಅವರು ನಿಮ್ಮ ಥರನೇ ನಮ್ಮ ಥರನೇ ಇಲ್ಲಿ ಮಲ್ಲೇಶ್ವರಂದಲ್ಲಿ ಓಡಾಡ್ಕೊಂಡು ಬೆಳೆದವರು
ಇಲ್ಲಿನ ಎಲ್ಲ ಗಲ್ಲಿ ಗಲ್ಲಿಗಳಲ್ಲಿ ಓಡಾಡ್ಕೊಂಡಿದ್ದವರು ಆಮೇಲೆ ಅವರು ಟೆಲಿವಿಷನ್ ಅಲ್ಲಿ ಬಂದ್ರು ನಮಸ್ಕಾರ 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 ಅಂತ ಹೇಳಿ ಹೇಳ್ಕೊಂಡು ಇವತ್ತು ನಮಸ್ಕಾರ ನಮಸ್ಕಾರ ಮಾಡ್ತಾ ಎಲ್ಲೋ ತುಂಬಾ ಎತ್ತರಕ್ಕೆ ಹೋಗ್ಬಿಡಿದ್ದಾರೆ ಅಂತ ಅವರು ಇವತ್ತು ನಮ್ಮ ಜೊತೆಗೆ ಬಂದಿರೋದು ಬಹಳ ಸಂತೋಷದ ಸಂಗತಿ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ವೆಲ್ಕಮ್ ಯು ಟು ಅವರ್ ಎಕ್ಸ್ಪೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್